ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆರೋಗ್ಯ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ನಡೆಸುತ್ತಿರುವ ಪ್ರತಿಭಟನೆ 11ನೇ ದಿನಕ್ಕೆ ಕಾಲಿಟ್ಟಿದೆ. ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಆರೋಗ್ಯ ಇಲಾಖೆ ಸಿಬ್ಬಂದಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ತೋರುತ್ತಿದೆ, ಸಮಾನ ವೇತನ ಹಾಗೂ ಸೇವಾ ಭದ್ರತೆ ಕಲ್ಪಿಸುವಲ್ಲಿ ವಿಫಲವಾಗಿದೆ, ಕೋವಿಡ್ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸುವ ಆರೋಗ್ಯ ಸಿಬ್ಬಂದಿಗೆ ವಿಮಾ ಯೋಜನೆ ಕಲ್ಪಿಸಿಲ್ಲ, ನಮ್ಮ ನಿರಂತರ ಹೋರಾಟದ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದೆ, ಕೂಡಲೇ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಪ್ರತಿಭಟನೆ ಉಗ್ರ ರೂಪ ತಾಳುವ ಎಚ್ಚರಿಕೆ ನೀಡಿದರು. ಸೌಲಭ್ಯವನ್ನು ಒದಗಿಸ್ಕೊಡ್ತಾ ಇದೆ ಸರ್ಕಾರ. ಅದೇ ತರ ನನ್ನ ಕಾರ್ಯಕರ್ತರಾಗಲಿ ನನ್ನ ಸಿಬ್ಬಂದಿ ವರ್ಗದವರಾಗಲಿ ಸ್ಟ್ರೈಕ್ ಅನ್ನು ಮಾಡುವಾಗ ಮುಂಚಿತವಾಗಿ ಒಂದು ಮಾತನ್ನು ಹೇಳಿ ಅವರನ್ನು ತಡುತ್ತಾ ಇದ್ದಾರೆ. 3 ತಿಂಗಳೇ ಮುಂಚಿತವಾಗಿ ಒಂದು ಮಾತನ್ನು ಹೇಳಿದ್ರು, ಖಂಡಿತ ನಿಮಗೆ ನಾವು ನ್ಯಾಯಪಟ್ಟ ಕೆಲಸವನ್ನು ಮಾಡ್ತಾ ಬಂದರೂ ಕೂಡ ಇವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾನು ಇವರ ಪರವಾಗಿ, ಹಿರಿಯವರ ಆರೋಗ್ಯ ಸಾಹಿತ್ಯ ಪರವಾಗಿ ಹಾಗೂ ನನ್ನ ಆರೋಗ್ಯ ಇಲಾಖೆಯ ಪರವಾಗಿ ಹೋರಾಟವನ್ನು ಮಾಡಲು ನಾನು ಸಿದ್ಧನಿದ್ದೀನಿ. ನನ್ನ ಎಲ್ಲ ಆರೋಗ್ಯಕರ್ತರು ಬರಲಿದ್ದಾರೆ, ಅದನ್ನು ನಾನು ಬೇಡ ಅಂತ ಹೇಳಿ ನಾನು ಒಬ್ಬಳೇ ಬಂದಿದ್ದೀನಿ. ಇವರೆಲ್ಲರಿಗೂ ನ್ಯಾಯ ಸಿಗಲೇಬೇಕು.